ಎಲ್ರಿಗೂ ನಮಸ್ಕಾರ ನಮಸ್ಕಾರ. ಪವರ್ ಟಿವಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆಲಿದ್ದಾರೆ, ನೀವು ನೋಡಿದ್ರೆ ಶಾಕ್ ಆಗ್ಬಿಡ್ತೀರ ಅವ್ರನ್ನ. ಅವ್ರು ಭಾಳ ಸ್ಟೈಲಿಶ್ ಆಗಿದ್ದಾರೆ. ನಾನು ಹೀರೋನೋ ಅವ್ರ ಹೀರೋನೋ ಗೊತ್ತಾಗ್ತಿಲ್ಲ. ನೋಡಿ ನಿಮ್ಮ ಅಚ್ಚುಮೆಚ್ಚಿನ ರಾಘವ್ ಸೂರ್ಯ ಅವರು. ಇದಕ್ಕಿಂತ ದೊಡ್ಡ ಬಹುಮಾನ ಯಾವುದೂ ಇಲ್ಲ ಉಪಿ ಸರ್ ನಂಗೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಡೈರೆಕ್ಟರ್ ಕಣ್ಣಲ್ಲಿ ಹಂಗೆ ಕಂಡುಬಿಟ್ರೆ ಅದಕ್ಕಿಂತ ಅದೃಷ್ಟ ಬೇರೆ ಏನಾದರೂ ಇದೆಯಾ? ಇಲ್ಲ. ಓಕೆ, ಏನು ಮಾತಾಡೋಣ ಸರ್? ಹೇಳ್ಬೇಕು ನೀವು. ಅಯ್ಯೋ, ನಾವೇನು ಹೇಳೋದಿಲ್ಲ ಸರ್, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ವೀಕ್ಷಕರಿಗೆ ಹೇಳಿಲ್ಲ ಏನು ಮಾತನಾಡ್ತಾ ಇದ್ದೀವಿ ಅಂತ ಹೇಳಿ. ಯಾರಿದ್ದಾರೆ ಅಂತ ಗೊತ್ತಾಯ್ತು ನಮ್ಮ ಜೊತೆಗೆ. ಅಫ್ಕೋರ್ಸ್ ಅವ್ರು ಬೇರಾರು ಅಲ್ಲ, ಅವ್ರನ್ನ ಪರಿಚಯ ಮಾಡಲ್ಲ, ಆದರೆ ಅವ್ರ ಬಗ್ಗೆ ಹಂಗೆ ಮಾತಾಡದೆ ಹೋದರೆ ಪ್ರೋಗ್ರಾಮ್ ಶುರು ಮಾಡೋಕ್ಕೆ ನಮಗೆ ಚೆನ್ನಾಗಿ ಅನ್ಸಲ್ಲ. ಯಾರದು ಈಗ ರಿಯಲ್ ಇಂಡಿಯನ್ ಸ್ಟಾರ್ ಅಥವಾ ಇಂಡಿಯನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಕರುನಾಡಿನ ನಮ್ಮ ನಿಮ್ಮ ಸಿನಿ ರಸಿಕರ ಬುದ್ಧಿವಂತ ಧೀಮಂತ ಪ್ರಜಾಕೀಯದ ಅಫ್ಕೋರ್ಸ್ ಪ್ರಜ್ಞಾವಂತ ನಮ್ ಜೊತೆಗಿದ್ದಾರೆ. ಅದನ್ನ ಹೇಳಿದ್ರೆ ನಮ್ಗೆ ಸಮಾಧಾನ ಸರ್. ಏನಂತೀರಿ ಸರ್, ನಿಮ್ಗೆ ಅದು ನಿಮ್ಮ ಪ್ರಜ್ಞಾವಂತಿಕೆ, ಇದು ನಿಮ್ ಬುದ್ಧಿವಂತಿಕೆ, ಜನ ಸ್ವೀಕರಿಸಿದ್ರೆ ಅದು ಹೃದಯವಂತಿಕೆನ ಯಾವಂತಿಕೆ ಸರ್? ಅದು ಶ್ರೀಮಂತಿಕೆ. ಎಸ್ ಸರ್, ಈಗ ಆಲ್ರೆಡಿ ನೀವು ಕ್ಯಾಪ್ಚರ್ ಮಾಡ್ಬಿಟ್ಟಿದ್ರಿ, ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರಿ, ಇನ್ನು ಏನ್ ಕಬ್ಜಾ ಮಾಡ್ಕೊಟ್ಟಿದ್ರಿ ಸರ್? ಅಯ್ಯೋ ಇಲ್ಲಪ್ಪ, ಇದು ನಾನ್ ಕಬ್ಜಾ ಮಾಡಿರೋದಲ್ಲ, ನಾನ್ ಪಾರ್ಟ್ ಆಫ್ ದಿ ಕಬ್ಜಾ. ಕಬ್ಜಾ ಮಾಡೋದಕ್ಕೆ ತೂ ಹೇಳದಂಗೆ ಮೂರ್ ಜನ ಸ್ಟಾರ್ಗಳಂದ್ರಲ್ಲ, ಆ ಮೂರ್ ಜನ ಸ್ಟಾರ್ಗಳು ಯಾರಂದ್ರೆ ನನ್ನ ಪ್ರಕಾರ ರವಿ ಬಸರೂರ್ ಅವರು, ಆಮೇಲೆ ಎ.ಜೆ. ಶೆಟ್ಟಿ ಅವರು, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು, ಅವ್ರ ಜೊತೆಲಿ ಚಂದ್ರು ಅವರು, ಇವರೆಲ್ಲ ಒಂದು ಟೆಕ್ನಿಕಲ್ ಟೀಮ್. ಅವರು ಈ ಟೆಕ್ನಿಷಿಯನ್ಸ್ ಹಿಡ್ಕೊಂಡು ಒಂದು ಅದ್ಭುತವಾದಂಥ ಒಂದು ಮೇಕಿಂಗ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ನಾನು ಶಿವಣ್ಣ ಸುದೀಪ್ ಅವರು ಒಂದು ಪಾರ್ಟ್ ಆಫ್ ದಿ ಸಿನಿಮಾ ಆಗಿ ಅವರೊಂದು ಟೆಕ್ನಿಷಿಯನ್ಗೆ ಒಂದು ಸಾಥ್ ಕೊಟ್ಟಿದ್ದೀವಿ ನಾವು. ಅಲ್ಲ ಸರ್, ಒಬ್ಬ ನಿರ್ದೇಶಕ ಬೇರೆ ಸಿನಿಮಾದಲ್ಲಿ ನಟನಾಗಿ ಇರ್ತಾನೆ ಅಂತ ಹೇಳಿದಾಗ ಆತನಿಗೆ ಆತನದೇ ಆದಂಥ ಆಲೋಚನೆಗಳಿರುತ್ತವೆ, ನಿಮ್ಮದೇ ಆದಂಥ ಒಂದು ಲೆಗಸಿ ಇರುತ್ತೆ, ನಿಮ್ಮದೇ ಆದಂಥ ಒಂದು ಲೆಜೆಂಡರಿ ಥಾಟ್ಸ್ ಇರುತ್ತೆ. ಹೇಗೆ ಮ್ಯಾಚ್ ಮಾಡ್ಕೊಂಡ್ರಿ? ಕಬ್ಜಾ ಕಾಲ್ ಬಂದ ತಕ್ಷಣ ನಿಮ್ಗೆ ಅನಿಸಿದ್ದೇನು? ಏನು ಮಾತಾಡಿದ್ರಿ? ಆ ಥರ ಅಲ್ಲ ಕೇಳಿ, ಫಸ್ಟ್ ಆಫ್ ಆಲ್ ನಾನು ಏನಾರ ನನ್ನ ವಿಷಯಗಳು ಹೇಳಬೇಕಾದ್ರೆ ನನಗೆ ಭಾಳ ಒಂದು ದೊಡ್ಡ ಒಂದು ನನಗೆ ಒಂದು ಜಾಗ ಕೊಟ್ಟಿದ್ದಾರೆ ಚಿತ್ರರಸಿಕರು, ಆ ಕಲಾಭಿಮಾನಿಗಳು. ಡೈರೆಕ್ಟ್ರು ನಾನು, ಡೈರೆಕ್ಷನ್ ನಾನೇ ಮಾಡ್ಬೋದು, ಸಿನಿಮಾ ನಾನೇ ಮಾಡ್ಬೋದು. ಸೊ ಇದು ಹೆಂಗಂದರೆ ಆರ್ಟಿಸ್ಟ್ ಅನ್ನೋದು ಒಂದು ನೀರು ಥರ, ಅದನ್ನು ನಾವು ಲೋಟದಲ್ಲಿ ಹಾಕಿದ್ರೆ ಲೋಟ ಶೇಪ್ ತೊಗೊಬೇಕು, ಚೆಂಬಲ್ಲಿ ಹಾಕಿದ್ರೆ ಚೆಂಬ್ ಶೇಪ್ ತೊಗೊಬೇಕು, ಆ ಥರ ಅದು. ಸೊ ಆರ್ಟಿಸ್ಟ್ ಅಂತ ನಾನು ಏನೋ ಸಿನಿಮಾಗಳು ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಅಡ್ವಾಂಟೇಜ್ ಏನೋ ಒಂದಷ್ಟು ಗ್ಯಾಪ್ ಸಿಗುತ್ತೆ ನನ್ನ ಯೋಚನೆಗಳಿಗೆ. ನಾನು ಅದನ್ನು ಒಂದೊಂದು ಸಬ್ಜೆಕ್ಟ್ನ ನಾಲ್ಕು ವರ್ಷ ಐದು ವರ್ಷ ಮಂಥನ ಮಾಡ್ತೀನಿ, ಥಿಂಕ್ ಮಾಡ್ಕೊತೀನಿ, ಅದಕ್ಕೆ ಟೈಮ್ ಮಾಡ್ಕೊತೀನಿ, ಅವಾಗ ಡೈರೆಕ್ಟ್ ಮಾಡ್ಬೋದು. ಡೈರೆಕ್ಟ್ ಮಾಡಬೇಕು ಅಂತ ಮಾಡೋಕ್ಕೆ ಹೋದಾಗ ಏನಾಗ ನಾನೆಲ್ಲ ಎಡವ್ದಂಗೆ ಆಗುತ್ತೆ, ತಪ್ಪು ಮಾಡ್ದಂಗೆ ಆಗುತ್ತೆ. ನಾನು ಅದನ್ನ ನನ್ನಲ್ಲಿ ಏನೋ ಹೇಳೋಕ್ಕೆ ವಿಷಯ ಇಲ್ಲ ಅಂದರೆ ನಾನು ಡೈರೆಕ್ಟ್ ಮಾಡಿ ನನಗೆ ಸಮಂಜಸ ಅಲ್ಲ ಅದು. ಸೊ ಅದರಿಂದ ಆ್ಯಕ್ಚುಲಿ ನಾನು ಬೇರೆ ಬೇರೆ ಕಥೆಗಳಲ್ಲಿ ಇನ್ವಾಲ್ವ್ ಆಗಿ ಬೇರೆ ಬೇರೆ ಥರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಆರ್ಟಿಸ್ಟ್ ಅನ್ನೋ ಒಂದು ದಾರಿ ಚೆನ್ನಾಗಿದೆ ಅದು. ಸೊ ಆ ಒಂದು ಇದರಲ್ಲಿ ಆ್ಯಕ್ಚುಲಿ ಈ ಥರ ಸಿನಿಮಾಗಳೆಲ್ಲ ಮಾಡ್ತೀನಿ. ಉಪೇಂದ್ರ ಅವರಿಗೆ ಕಬ್ಜಾ ಸಿನಿಮಾ ಎಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ? ನಿಮ್ಮ ಆಲೋಚನೆಗೆ ತಕ್ಕದಾದಂಥ ಯಾವುದೊಂದು ಒಳ್ಳೆ ಸಿನಿಮಾ ಸಿಕ್ತು ಅಂತ ಅನಿಸ್ತಾ ನಿಮಗೆ? ಇಲ್ಲ ಖಂಡಿತ, ಮೇಕಿಂಗ್ ವೈಸ್ ನನಗೆ ತುಂಬ ಅನ್ನಿಸ್ತು, ಆ್ಯಕ್ಚುಲಿ ಕಲಿಬೇಕು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಆ್ಯಕ್ಚುಲಿ ಟೆಕ್ನಿಷಿಯನ್ಸು ಒಂದು ವಿಷುವಲಿ ಒಂದು ಸಿನಿಮಾನ ಹೆಂಗೆ ಕಟ್ಟಿಕೊಡ್ಬೋದು ಅನ್ನೋದನ್ನು ನೀವು ಸಿನಿಮಾ ಇವನ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನಿಸಿರ್ಬೋದು, ಅದು ಟೀಸರ್ ನೋಡಿದ್ರೆ ಅನಿಸಿರ್ಬೋದು. ಅದಕ್ಕೆ ಯಾಕೆ ಇಷ್ಟು ಹೈಪ್ ಬಂದಿದೆ ಅಂದರೆ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ನಾವು ಅನ್ಕೊತೀವಿ ಆ್ಯಕ್ಚುಲಿ ನನಗೆ ಆ ಟೆಕ್ನಿಕಲ್ ವ್ಯಾಲ್ಯೂಸ್ಗೆ ಬಂದಿರೋದು, ಆ ಮೇಕಿಂಗ್ಗೆ ಬಂದಿರೋದು, ಆ ಚಂದ್ರು ಅವರ ಪರಿಶ್ರಮ ಇರ್ಬೋದು, ಅದಕ್ಕೆ ಸಾಥ್ ಕೊಟ್ಟಂತ ಈ ಮೂರು ದಿಗ್ಗಜರಲ್ಲ ತ್ರಿಗ್ಗಜರು ಟೆಕ್ನಿಷಿಯನ್ ತ್ರಿವಳಿಗಳು ಅವ್ರು ಕೊಟ್ಟಿರೋ ಸಾಥ್ ಇರ್ಬೋದು. ಅದ್ರ ಜೊತೆಯಲ್ಲಿ ಆ್ಯಕ್ಚುಲಿ ಸುದೀಪ್ ಇರ್ಬೋದು, ಶಿವಣ್ಣ ಇರ್ಬೋದು, ಅವರೆಲ್ಲ ಒಂದು ಏನೋ ಈ ಅವರು ಕೂಡ ಈ ವಿಜುವಲ್ ನೋಡಿ ಇದು ನೋಡಿ ಇಲ್ಲ ಇಂಥ ಸಿನಿಮಾಗೆ ನಾವು ಕೂಡ ಜೊತೆಲಿ ಇರಬೇಕು ಅಂತ ಅವರು ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಸರ್, ಆ ಸಾತ್ಗೆ ನಿಮ್ಮ ಹಾತ್ ಸೇರಿದ್ರಿಂದ ಈ ಪಾತ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಎಲ್ಲಾ ಹಾತ್ಗೂ ಸಾತ್ಗೆ ಹಾತ್ ಸೇರಿದಾಗಲೇ ಪಾತ್ ಆಗೋದು. ಎಸ್ ಸರ್, ಈಗ ಬಾತೆ ಕ್ಯಾ ಬಾತೆ ಎಂತ ಮಾತು. ಎಸ್ ಸರ್, ಈಗ ಆ ಗೆಟಪ್ ನ ನೋಡಿದ ತಕ್ಷಣ ನಾವೆಲ್ಲ ರೆಟ್ರೋ ಲುಕ್ ಇದೆ, ಏನಿದು ಹಳೇದನ್ನ ಏನ್ ಈಗ ಹೊಸದಾಗಿ ಹೇಳಕ್ ಹೋಗ್ತಿದ್ದಾರೆ ಅಥವಾ ಹಳೇದನ್ನ ಈಗ ತಂದು ಏನ್ ಮೆಸೇಜ್ ಕೊಡಕ್ ಹೊರಟಿದ್ದಾರೆ ಅನ್ನೋ ಒಂದ್ ಸಣ್ಣ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇಲ್ಲ ಅದೇ ಹೇಳಿದ್ದು ಆ್ಯಕ್ಚುಲಿ, ಇವಾಗ ನೋಡಿ ನಮಗೆ ಈ ರೆಟ್ರೋ ಈ ಪೀರಿಯಡ್ ಡ್ರಾಮಾಸ್ ಎಲ್ಲ ನಿಮಗೆ ಮಜಾ ಕೊಡೋದೇ ಅದು ಮೇಕಿಂಗಲ್ಲಿ ಆ್ಯಕ್ಚುಲಿ. ಬಿಕಾಸ್ ನಾವು ನೋಡದೇ ಇರೋ ಒಂದು ಪ್ರಪಂಚ ಕರ್ಕೊಂಡು ಹೋಗ್ತೀವಲ್ಲ, ನಾವು ಟ್ರಾವೆಲ್ ಮಾಡ್ತೀವಲ್ಲ, ಅದು ಬೇರೆಯೇ ವಿಜುವಲ್ ಕಿಕ್ ಕೊಡುತ್ತೆ. ಅದರಲ್ಲೂ ಆ್ಯಕ್ಷನ್ ಇದ್ದಾಗ ಅದು ಇನ್ನೊಂದು ಥರ ಕಿಕ್ ಕೊಡುತ್ತೆ ಅದು. ಸೊ ಅದರ ಕಾಂಬಿನೇಷನೇ ಕಬ್ಜಾ. ಒಂದು ಹಿಂದ್ಗಡೆ ಕರ್ಕೊಂಡೋಗಿ ಅಲ್ಲಿ ನಡೆದಂಥ ಒಂದು ಘಟನೆನ ಒಂದು ಫಿಕ್ಷನ್ ಆಗಿ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಹೇಳಿರೋ ರೀತಿ ಎಲ್ಲ ಅದೇ. ಅಲ್ಲ ಸರ್, ನಮಗೆ ಎಲ್ಲ ಸಿನಿಮಾ ಹೇಳ್ಬಿಡಿ ಏನೇನಿದೆ ಅಂತ ಹೇಳ್ಬಿಡ್ತೀವಿ, ಏನು ಕೇಳಬಾರ್ದು ಅಂತ ಹೇಳ್ಬಿಡಿ. ಆ್ಯಕ್ಚುಲಿ ಏನೂ ಕೇಳಂಗೆ ಇಲ್ಲ, ಸಿನಿಮಾ ನೋಡಬೇಕಷ್ಟೇ. ಸಿನಿಮಾ ಬಗ್ಗೆ ಕೇಳಬಾರ್ದು ಜಾಸ್ತಿ, ನೋಡಬೇಕು. ಎಲ್ರಿಗೂ ಹೇಳ್ತಿರೋದು
ಏನು ಕೇಳಬಾರದು, ನೋಡಬೇಕು ನೋಡಬೇಕು. ಹೌದು, ನಿಜ ಸರ್. ಆದ್ರೆ ಸಿನಿಮಾ ಬಗ್ಗೆ ನೋಡಬೇಕು ಅಂದ್ರೆ ಮುಂಚೆನೆ ಒಂದ್ ಸ್ವಲ್ಪ ಕೇಳಬೇಕಲ್ಲ, ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ. ಹಾಗಾಗಿ ಈಗ ರವಿ ಬಸ್ರೂರು, ಶಿವು, ಎ ಜೆ ಶೆಟ್ಟಿ, ಆಮೇಲೆ ಕಿಚ್ಚಾ ಸುದೀಪ್, ಶಿವಣ್ಣ ಅವರು ಕೂಡ ಇದರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇದು ಮುಂಚೆನೆ ಪ್ರೀ ಪ್ಲಾನ್ಡ್ ಶಿವಣ್ಣ ಅವ್ರು ಬರೋದು? ಅಲ್ಲ, ಸುದೀಪ್ ಅವ್ರದ್ದು ಪ್ಲಾನ್ ಇತ್ತು, ಶಿವಣ್ಣ ಅವ್ರದ್ದು ಒಂದು ಐಡಿಯಾ ಇತ್ತು ಅವರಲ್ಲಿ, ಬಟ್ ಯಾರು ಅಂತ ಇದಾಗಿರಲಿಲ್ಲ. ಬಟ್ ಶಿವಣ್ಣನ ತರಬೇಕು ಅನ್ನೋ ಒಂದು ಒಳಗಡೆ ಇತ್ತು ಅವ್ರಿಗೆ, ಬಟ್ ಅದು ಪಾರ್ಟ್ ಟೂ ಅಲ್ವಾ ನೋಡ್ಕೋಣ ಅಂತ ಇತ್ತು. ಆಕ್ಚುಲಿ ಒಂದು ಸಬ್ಜೆಕ್ಟ್ ಮಾಡಿದ್ರು ಅದನ್ನ, ಬಟ್ ಅದಕ್ಕೆ ಪಾರ್ಟ್ ಟೂಗೆ ಈ ಮೂರನ್ನು ನೀವು ಅಲ್ಲಿ ನೋಡ್ಬೋದು ಆಕ್ಚುಲಿ ಕಂಪ್ಲೀಟ್ ಆಗಿ. ಬಟ್ ಇದಕ್ಕೆ ಇದ್ರಲ್ಲಿ ಒಂದು ಎಂಟ್ರಿಗಳು ಕೊಟ್ಟಿದ್ದಾರೆ ಆಕ್ಚುಲಿ ಆ ಥರ. ಸರ್, ಅಂದ್ರೆ ಈಗ ಬಹಳಷ್ಟು ಸಮಯ ಸಿಕ್ತು ಅನ್ನೋದಕ್ಕೆ ಈ ಹೈಪ್ ಕ್ರಿಯೇಟ್ ಆಗಿದೆ ಅನ್ಸುತ್ತಾ, ಅಥವಾ ಸಮಥಿಂಗ್ ಎಲ್ಸ್ ಇದೆ? ಇಲ್ಲ, ಸಮಯ ಇದು ಅಲ್ಲ ಅದು ಆ್ಯಕ್ಚುಲಿ. ಸಮಯ ಸಿಕ್ಕಿರೋ ಟೆಕ್ನಿಕಲಿ ಚೆನ್ನಾಗಿ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಆಗಿರ್ಬೋದು, ಬಟ್ ಎಲ್ಲವೂ ಸಮಯ ಆಗಿದ್ದು ಸಿಕ್ಕಿದ್ದು ಎಲ್ಲ ಪಿಕ್ಚರ್ಗೂ ಆಗುತ್ತೆ ಅಂತಲ್ಲ, ಕೆಲಸ ಸ್ಟೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ಬಟ್ಟು ಡಿಪೆಂಡಿಂಗ್ ಅಪಾನ್ ಏನು ಏನು ನೀವು ಪ್ರೆಸೆಂಟ್ ಮಾಡ್ತೀರಾ ಜನಗಳ ಮುಂದೆ ಅಂತ, ಅದರಲ್ಲಿ ಅದು ವಿಷಯ ಇದ್ದರೆ, ಅದರಲ್ಲಿ ವ್ಯಾಲ್ಯೂಸ್ ಇದ್ದರೆ, ಅದರಲ್ಲಿ ಇದ್ದರೆ ಖಂಡಿತ ಜನ ಈಗ ಪ್ರೇಕ್ಷಕರಿಗೆ ಸೌಂಡು ಮೇಕಿಂಗು ಅಥವಾ ಅದರಲ್ಲಿ ಏನೋ ಡಿಫ್ರೆಂಟ್ ಇದೆ ಅಂತ ಅನಿಸಿದಾಗ ನಮ್ಗೆ ಅನಿಸುತ್ತೆ ಹೌದಪ್ಪ ಏನೋ ವಿಭಿನ್ನವಾಗಿದೆ ಅಂತ. ಆದರೆ ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಆರ್ಟಿಸ್ಟ್ಗೆ ಅಂದರೆ ಉಪೇಂದ್ರ ಅವ್ರಿಗೆ ಇದನ್ನ ಯಾಕೆ ಅಷ್ಟು ವಿಭಿನ್ನ ಅನಿಸುತ್ತಿದ್ದು? ಇಲ್ಲ, ನಾನು ಒಬ್ಬ ಪ್ರೇಕ್ಷಕ ಅಲ್ವಾ. ಸಿ, ನಾನು ಆರ್ಟಿಸ್ಟು, ಡೈರೆಕ್ಟರ್ ಅದೆಲ್ಲ ಬಿಟ್ಬಿಡಿ, ನಾನು ಒಂದು ಪ್ರೇಕ್ಷಕನಾಗಿ ನಾನು ಕೊನೆಗೆ ನಾನು ಎಂಜಾಯ್ ಮಾಡಬೇಕಲ್ವ. ನಾನೇ ಇದು ನೋಡಿದಾಗ ಫಸ್ಟ್ ಟ್ರೈಲರ್ ನೋಡಿದಾಗ ವಾವ್ ಅನ್ನಿಸ್ತು, ಟೀಸರ್ ಕಟ್ ಮಾಡಿರೋದು ನೋಡಿ ವಾವ್ ಅನ್ನಿಸ್ತು, ಅದಕ್ಕೆ ಹಾಕಿರೋ ಮ್ಯೂಸಿಕ್ ನೋಡಿ ನಾನೇ ಫೋನ್ ಮಾಡಿದೆ ರವಿ ಬಸ್ರೂರವ್ರಿಗೆ, ಏನು ಹಿಂಗೆ ಮಾಡ್ತೀರಾ ಒಳ್ಳೆ, ಏನು ನೀವು ಮ್ಯೂಸಿಕ್ಗೆ ಎಡಿಟ್ ಮಾಡಿದ್ದೀರಾ, ಎಡಿಟಿಂಗ್ ಮ್ಯೂಸಿಕ್ ಮಾಡಿದ್ದೀರಾ ಅಂತ, ಎರಡು ಜೊತೆಲಿ ಬಿಟ್ಕೊಂಡು ಮಾಡ್ತೀವಿ ನಾವು ಅಂದರು. ಸಿ, ಆ ಥರ ಸಿ ನಮ್ಮಲ್ವೇಸ್ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಿ, ಕಂಟೆಂಟ್ ಇಸ್ ದ ಕಿಂಗ್ ಅಂತ. ಇಲ್ಲಿ ಕಂಟೆಂಟ್ ಜೊತೆಗೆ ಟೆಕ್ನಿಕಲ್ ಪಾರ್ಟ್ ವ್ಯಾಲ್ಯೂ ಅಡಿಷನ್ ಆಗಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಎಷ್ಟು ಮೈಲಿಗಲ್ಲು ಅಂತ ಅನಿಸ್ಬೋದು, ಅಥವಾ ಒಂದು ಯಾವ ರೀತಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ, ಅಥವಾ ಯಾವ ರೀತಿ ಸೆನ್ಸೇಷನ್ ಕ್ರಿಯೇಟ್ ಆಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ? ಇಲ್ಲ, ಖಂಡಿತ ಇವಾಗ ಆಗ್ತಿದೆ ನೋಡಿ. ಅದೇ ಥರ ನೀವೊಂದು ಬಿಗ್ಗರ್ ಲೆವೆಲಲ್ಲಿ ಮಾಡಿದಾಗ ಇನ್ನೂ ಬಿಗ್ಗರ್ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಮುಂದೆ ಬರ್ತಾರೆ ಈ ಸಿನಿಮಾನ ಇದು ಮಾಡೋದಕ್ಕೆ. ಅದು ಯಾಕೆ ಬರ್ತಾರೆ ಅಂದರೆ ಆ ಪಿಕ್ಚರಲ್ಲಿರೋ ಇದ್ರ ಮೇಲೆ ಏನೇನು ಸ್ಟಫ್ ಮೇಲೆ. ಕಂಟೆಂಟ್ ಅಂದರೆ ನಾಟ್ ಓನ್ಲಿ ಕಂಟೆಂಟ್ ಅಂದರೆ ಬರೀ ಸ್ಟೋರಿ ಅಲ್ಲ, ಕಂಟೆಂಟ್ ಅಂದರೆ ಇವೆಲ್ಲವೂ ಸೇರುತ್ತೆ. ಮೇಕಿಂಗ್ ಸೇರುತ್ತೆ, ಫೋಟೋಗ್ರಫಿ ಸೇರುತ್ತೆ, ಆರ್ಟ್ ಡೈರೆಕ್ಷನ್ ಸೇರುತ್ತೆ, ಎಲ್ಲವೂ ಸೇರುತ್ತೆ. ವಿಷುವಲ್ ಎಫೆಕ್ಟ್ಸ್ ಇರುತ್ತೆ, ಏನು ಗ್ರಾಫಿಕ್ಸ್ ಇರುತ್ತೆ, ಸೆಟ್ ಎಕ್ಸ್ಟೆನ್ಷನ್ಗಳು ಸೇರುತ್ತೆ, ತುಂಬ ಇದೆ. ಕಂಟೆಂಟ್ ಅಂದರೆ ಎಲ್ಲವೂ ಸೇರಿ ಕಂಟೆಂಟ್ ಅದು ಆ್ಯಕ್ಚುಲಿ. ಅಲ್ಲ, ನಿಮ್ಮ ಪ್ರಕಾರ ಯಾವ್ದಲ್ಲ, ಯಾವ್ದು ಕಂಟೆಂಟ್ ಅಲ್ಲ ಅಂತ ಹೇಳಕ್ ಹೋಗ್ತೀರಿ? ಯಾವುದು ಇಲ್ವೇ ಇಲ್ಲ, ಯಾವುದನ್ನು ತೆಗೆಯಕ್ಕಲ್ಲ. ಒಂದು ಪರ್ಫಾರ್ಮೆನ್ಸು ಕಂಟೆಂಟ್ಗೆ ಸೇರ್ಕೊಳ್ಳುತ್ತೆ ಆ್ಯಕ್ಚುಲಿ, ಎಲ್ಲ ಸೇರಿನೇ ಕಂಟೆಂಟ್. ಅದು ಚೆನ್ನಾಗಿದೆ ಅನ್ನಿಸ್ದಾಗ ಜನಕ್ಕೆ ಇಷ್ಟ ಆಗುತ್ತೆ, ನೋಡಬೇಕು ಅನಿಸುತ್ತೆ. ಹಾಗೆಯೇ ಸ್ವಲ್ಪ ಆಚೆ ಈಚೆ ನೋಡಿದಾಗ ಅಥವಾ ಟ್ರೈಲರ್ ಸುತ್ತ ಗಮನಿಸಿದಾಗ, ಅವನೇ ಇದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಇರಬಹುದಾ, ಅಥವಾ ಪ್ರೇಮ ಕಥೆಗೆ ಸಂಬಂಧಪಟ್ಟಂಥ ಸಿನಿಮಾ ಇರಬಹುದಾ, ದೇಶ ಪ್ರೇಮನ ಅಥವಾ ದೇಶ ಪ್ರೇಮನ? ಇಲ್ಲ, ದೇಶ ಬೇರೆ, ಈ ಪ್ರೇಮ ಬೇರೆ, ಆ ಥರ ಇದು. ಸೊ ಒಂದು ಯಾವುದೋ ಬ್ಯಾಕ್ಗ್ರೌಂಡಿಂದ ಇನ್ನೊಂದು ಕಡೆ ಬಂದಾಗ ಏನು ನಡೆಯೋ ಘಟನೆಗಳ ಮೇಲೆ ಹೋಗುತ್ತದು. ಸೊ ಅದಕ್ಕಿದಕ್ಕೆ ಕನೆಕ್ಟೆಡ್ ಆಗಿ ಏನಿಲ್ಲ, ಆ ಥರ ಏನಿಲ್ಲ. ಯಾವ್ದು ಕನೆಕ್ಟ್ ಇದೆ ಸ್ವಲ್ಪ ಹೇಳಿ ಸರ್. ಇಲ್ಲಪ್ಪ, ನೀವು ಟ್ರೈಲರ್ ಮಾಡಿರೋದೇ ಅರ್ಧ ಫುಲ್ ಕತೆ ಹೇಳಿದಾರ ಅವ್ರು, ಅದರಲ್ಲೇ ಗೊತ್ತಾಗ್ತಿದೆ. ನೀವು ಅದಕ್ಕೆ ಕತೆ ಜೋಡಿಸ್ಕೊತಾ ಇದ್ರೆ ಅದು ಮಾಡ್ಬೇಡಿ. ಇಲ್ಲ ಸರ್, ಅದು ಸಹಜ, ಉಪ್ಪಿಟ್ಟು ಅಲ್ಲಿ ನೋಡಿ ನಮ್ಗೆ ಸ್ವಲ್ಪ ಅಭ್ಯಾಸ ಸರ್, ಹಂಗಾಗಿ ಆಮೇಲೆ ತಲೆ ಕೆಟ್ಟ ಕತೆ ಮಾಡಕ್ ಹೋದ್ರೆ. ಇಲ್ಲ ಸರ್, ಬುದ್ಧಿವಂತರ ಜೊತೆ ಇರುವಾಗ ಅಂತ ಸಮಸ್ಯೆ ಬರಲ್ಲ ಅಂತ. ಬಹಳ ಡೇಂಜರ್ ಬುದ್ಧಿವಂತರ ಜೊತೆ ಇರೋದು ಅಂದ್ರೆ ನೀವು ಬುದ್ಧಿವಂತರ ಒಪ್ಕೊಂಡ್ರಿ? ಇಲ್ಲಪ್ಪ, ನಾವು ಬುದ್ಧಿವಂತರ ಅಲ್ಲ, ನೀವು ನನ್ನ ಬುದ್ಧಿವಂತರ ಬುದ್ಧಿವಂತರ ದೇವ್ಬಿಟ್ಟು ನೀವು ಬುದ್ಧಿವಂತರ ಆಗ್ತಾ ಇದೀರ ಅಷ್ಟೇ. ಇಲ್ಲ ಸರ್, ಹಾಗೇನಿಲ್ಲ. ಆಮೇಲೆ ನೀವಿನ್ನೊಂದು ಯಾವಾಗ್ಲೂ ಹೇಳ್ತಾ ಇರ್ತೀರಿ, ನಿರೀಕ್ಷೆ ಆರೋಗ್ಯಕ್ಕೆ ಹಾನಿಕರ ಅಂತ. ಬಟ್ ಇಲ್ಲಿ ನಮ್ಗೆ ನಿರೀಕ್ಷೆನ ಹುಟ್ಟಿಸ್ತಾ ಇದ್ರಲ್ಲ ಸರ್ ನೀವು. ಅಲ್ಲ, ನಿರೀಕ್ಷೆ ಅಂದರೆ ನೀವು ನಿರೀಕ್ಷೆ ಅಲ್ಲ ಇದು. ಏನಂದ್ರೆ ಇದನ್ನ ನೋಡಿದ್ರೆ ಇಷ್ಟ ಆಯ್ತು ನಿಮಗೆ, ದಟ್ ಈಸ್ ದಿ ಇದು. ನಿರೀಕ್ಷೆ ಅಂದರೆ ನೀವೇನು ನೋಡಿದ್ರೆ ನಾನು ಏನು ಹೇಳಿ ಬರೆಯೋದಿದ್ದಿಲ್ಲ, ಈಗ ನಾವು ಮಾತಾಡ್ತೀವಿ ನೋಡಿ, ಅದು ನಿರೀಕ್ಷೆ ಹುಟ್ಟಿಸೋದು. ಇಲ್ಲ, ನೀವು ಬನ್ನಿ ಅಲ್ಲಿ ನೋಡಿ ಹಂಗನ್ನೋದೆಲ್ಲ ಇದೆಯಲ್ಲ ಅದು. ನಾನು ಹೇಳಿದ್ದು, ಸಿ ನೀವೇನು ನೋಡಿದ್ದೀರೋ ಅದ್ರ ಇನ್ನೊಂದು ವರ್ಷನ್ ನೋಡ್ತೀರಾ, ಅದೇ ವರ್ಷನ ಬಿಗ್ಗರ್ ಲೆವೆಲಲ್ಲಿ ನೋಡ್ತೀರಾ. ಸಿ ಟ್ರೇ, ನಾನು ಅದೇ ಮೊನ್ನೆ ಸಿಂಪಲಾಗಿ ಹೇಳಿದೆ, ನಾನು ಏನು ಈ ಪ್ರಸಾದ ಥರ ಟೀಸರ್ ಅನ್ನೋದು ಟ್ರೈಲರ್ ಅನ್ನೋದು, ನಾವೇನು ಅಡುಗೆ ಮಾಡಿರ್ತೀವೋ ಬಿರಿಯಾನಿ ಮಾಡಿರ್ತೀವಿ ಅನ್ಕೊಳ್ಳಿ, ಒಂದು ಸ್ಯಾಂಪಲ್ ಕೊಡ್ತೀವಿ ರುಚಿ ನೋಡಿ ಅಂತ. ರುಚಿ ನೋಡ್ತೀರಾ, ಇಲ್ಲಪ್ಪ ಈ ಬಿರಿಯಾನಿ ತಿನ್ನಬೇಕು ಅಂತ ಮತ್ತೆ ಹೋಗ್ಬೇಕು ಅಲ್ಲಿ. ನಿಮ್ಗೆ ಇದೇ ಬಿರಿಯಾನಿನೇ ಕೊಡೋದು, ನೀವು ಇಲ್ಲಿ ಬಿರಿಯಾನಿ ಕೊಡ್ಬಿಟ್ಟು ಅಲ್ಲಿ ಬೇರೇನು ಕೊಡಲ್ಲ, ಡೈಲ್ಯೂಟ್ ಮಾಡಲ್ಲ ಅಂತ. ಹಾ, ಇಲ್ಲ ಇಲ್ಲ ಇಲ್ಲ. ಶಿವಣ್ಣ ಉಪ್ಪಿ ಸರ್ ಮಾಡಿರೋದು, ಅಥವಾ ಉಪ್ಪಿ ಸರ್ರು ಸುದೀಪ್ ಸರ್ ಮಾಡಿರೋದು ಎಲ್ಲ ಸಿನಿಮಾ ಇದೆ. ಆದರೆ ಈಗ ಮೂರು ಜನ, ಅದು ಕರುನಾಡ ದಿಗ್ಗಜರು ಮಾಡ್ತಾ ಇರುವಾಗ ಏನು ಜನಕ್ಕೆ ಮತ್ತಷ್ಟು ವಿಶೇಷತೆ ಅಂತ ಅನ್ಸುತ್ತಲ್ವಾ? ಮೂರು ಜನ ಮಾಡ್ತಿರೋದೇ ವಿಶೇಷ ಅಲ್ವಾ? ಅದೇ ವಿಶೇಷ.
ಆದರೆ ಎಲ್ಲ ಲೆಜೆಂಡ್ರಿ ಇದ್ದಾರೆ, ಈ ಸ್ಟಾರ್ಸ್ ಇದ್ದಾರೆ, ಆದರೆ ಈ ಸ್ಟಾರ್ ವಾರು ಸ್ಟಾರ್ಡಮ್ಮು ಅದೆಲ್ಲ ಇಲ್ಲಿ ಲೆಕ್ಕಕ್ಕಿದೆ ಅಂತಲೇ ಇಲ್ಲ ಅಂತ. ಆ ಥರ ಅಲ್ಲಪ್ಪ, ಅದೇನೋ ನನಗೆ ಅರ್ಥವಾಗಿದ್ದಿರೋ ವಿಷಯ ಅದು ಸ್ಟಾರ್ ವಾರ್ಸ್ ಇಲ್ಲ. ಸಿ ಮೇ ಬಿ ಅದು ಒಂದು ಏನೋ ಟೈಮ್ ಪಾಸ್ ಇರ್ಬೋದು ಆ್ಯಕ್ಚುಲಿ, ಅದ್ರ ಬಗ್ಗೆ ಮಾತಾಡ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಹಾಕ್ಕೊಂಡು ಟೈಮ್ ಪಾಸ್ ಆಗಬೇಕಲ್ಲ ನಮಗೆ ಆ ಥರ. ಬಟ್ ರಿಯಲಿ ಸ್ಪೀಕಿಂಗ್, ಟ್ರೂಲಿ ಸ್ಪೀಕಿಂಗ್, ವಿ ಆರ್ ಆಲ್ ಫ್ರೆಂಡ್ಸ್, ವಿ ಆರ್ ಆಲ್ ಲೈಕ್ ಬ್ರದರ್ಸ್, ಆಲ್ ಕನೆಕ್ಟ್, ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಎಲ್ಲ ಏನೋ ಒಬ್ರಿಗೊಬ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ನಮ್ಗಳಿಗೆ. ಬಹುಶಃ ಆ ಒಂದು ಅನ್ಯೋನ್ಯತೆ ಅಥವಾ ಆ ಒಂದು ಬಾಂಡೇಜ್ ಇವತ್ತು ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತನಾಡಲಿಕ್ಕೆ ಅಥವಾ ಹೆಸರುವಾಸಿ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ ಅಂದ್ಕೊಳ್ಬೋದು. ಖಂಡಿತ ಅದು ಯಾವತ್ತು ಇರಬೇಕದು. ನೀವು ಓಕೆ ಸಿನಿಮಾಗಳಲ್ಲಿ ಒಂದು ಡೈಲಾಗ್ ಹೊಡಿತೀವಿ, ನಾನು ಅದೇ ಯಾವುದೋ ಒಂದು ಇದರಲ್ಲಿ ಹೇಳಿದ್ದೆ, ಯಶ್ ಯಾವುದೋ ಒಂದು ಡೈಲಾಗ್ ನಾನು ಯಾವುದೋ ಒಂದು ಡೈಲಾಗ್ ಹೊಡಿತೀನಿ, ಅದನ್ನ ಆ ಡೈಲಾಗ್ ಈ ಡೈಲಾಗ್ ಅದೆಲ್ಲ ಓಕೆ, ಇಟ್ ಇಸ್ ಆಲ್ ಆಕ್ಚುಲಿ ಸಿನಿಮಾದಲ್ಲಿ. ಬಟ್ ವೆನ್ ಯು ಕಮ್ ಬ್ಯಾಕ್ ಟು ರಿಯಾಲಿಟಿ, ರಿಯಾಲಿಟಿ ನಾವೆಲ್ಲ ಏನೋ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಡಿಸ್ಕಸ್ ಮಾಡ್ತೀವಿ ಕೆಲವು ಸಬ್ಜೆಕ್ಟ್ಗಳು, ನಾನು ಕೆಲವ್ರ ಹತ್ರ ಹೇಳ್ತೀನಿ ಹೆಂಗಿದೆ ಏನು ಅಂತ, ಆ ಥರ ಇದೆ ನಮ್ಮಲ್ಲ ಅನ್ಯೋನ್ಯತೆ ಇದೆ. ಓಕೆ, ಅಟ್ ಲೀಸ್ಟ್ ಸರ್ ಈ ಸಿನಿಮಾ ಶೂಟ್ ಆಗುವಾಗ ನಿಮ್ಗೆ ಯಾವ್ಯಾವ ಸಿನಿಮಾ ಬಂದೋಯ್ತು ಮನಸ್ಸಲ್ಲಿ? ಶೋಲೆ ಬಂದೋಯ್ತು, ಯಾಕಂದ್ರೆ ಒಂದು ಗನ್ ಕೊಟ್ಟಿದ್ರು, ಅದು ಶೋಲೆಲಿ ಯೂಸ್ ಮಾಡಿದ ಗನ್ ಅದು. ವೆರಿ ನೈಸ್. ಸಿ ಆ ಥರ ಓಮ್ ಸಿನಿಮಾ ಏನಾದರೂ ಸುಮ್ಮನೆ ರನ್ ಆಗಿ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ, ಇದಕ್ಕೂ ಓಮ್ಗೂ ಅಥವಾ ಯಾವುದೇ ಪಿಕ್ಚರ್ಗೂ ಕಂಪೇರ್ ಮಾಡೋಕೆ ಆಗಲ್ಲ ಇದನ್ನ. ಯಾಕಂದ್ರೆ ಇದರಲ್ಲಿ ಚಂದ್ರದೇ ಅದೊಂದು ಒಂದು ಸ್ಟೈಲ್ ಇದೆ, ಅವ್ರದೇ ಅದೊಂದು ಲೈನ್ ಇದೆ. ಸೊ ಮೇಕಿಂಗ್ ವೈಸ್ ಒಂದು ಬೇರೆ ಪ್ರಯತ್ನ ಪಟ್ಟಿದ್ದಾರೆ, ಅದು ಮೇಕಿಂಗ್ ವೈಸ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ, ಸ್ವಲ್ಪ ಏನೋ ಮೇ ಬಿ ಇನ್ಫ್ಲೂಯೆನ್ಸ್ ಇರ್ಬೋದು. ನೀವು ಕೆ ಜಿ ಎಫ್ ಅಂತಿದ್ರೆ ಕೆಲವು ವೆಸ್ಟರ್ನ್ ಫಿಲಮ್ಸ್ಗಳು ಇದ್ದಾವೆ, ಆ ಥರ ತುಂಬ ಸಿನಿಮಾಗಳು ಇನ್ಸ್ಪಿರೇಷನಲ್ಲೂ ಮಾಡ್ತಾರೆ. ನಾವೇನೋ ಮಾಡ್ಬೇಕಂತ ಕೆಲವು ತೊಗೊಂಡು ಅದನ್ನು ನಾವೇನೋ ಬೇರೆ ಸ್ಟೈಲ್ ಮಾಡಬೇಕು ಅಂತಲೂ ಇದ್ದಾರೆ. ಸಿ ಆ ಥರ ಎಲ್ಲರಿಗೂ ಇನ್ಸ್ಪಿರೇಷನ್ ಇರುತ್ತೆ, ಬಟ್ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಅವ್ರ ತನ ಅದರಲ್ಲಿ ಇಟ್ಕೊತಾರೆ ಆ ಥರ. ಓಕೆ ಸರ್, ಈಗ ಬೇರೆ ಸಿನಿಮಾದವರು ನಮ್ಮ ಸಿನಿಮಾವನ್ನು ಇತ್ತೀಚೆಗೆ ಒಂದು ಸ್ವಲ್ಪ ಏನು ಹದ್ದಿನ ಕಣ್ಣಿಂದ ನೋಡ್ತಾ ಇದ್ದಾರೆ, ಮುಂಚೆ ಹಾಗಿರಲಿಲ್ಲ ಅಂತ ಅನಿಸ್ತಾ ಇದೆಯಾ? ಇಲ್ಲಪ್ಪ, ಹಾಗೇನಿಲ್ಲ ಆ್ಯಕ್ಚುಲಿ. ಸಿ ಅಲ್ಲ, ಈಗ ಬೇರೆ ಬೇರೆ ಸ್ಟಾರ್ಸ್ಗಳು ಕೂಡ ಬಾಲಿವುಡ್, ಟಾಲಿವುಡ್, ಹಾಲಿವುಡ್ ಎಲ್ಲರೂ ಕೂಡ ಇಲ್ಲ ಇಲ್ಲ. ನಿಮಗೆ ಒಂದು ಕಾಲದಲ್ಲಿ ಆ್ಯಕ್ಚುಲಿ ಪುಟ್ಟಣ್ಣ ಸಿನಿಮಾನ ಆ್ಯಕ್ಚುಲಿ ಅವಾಗ ತಮಿಳು ತೆಲುಗು ಅವರೆಲ್ಲ ಹೋಗಿ ತೊಗೊಂಡೋಗಿ ರಿಮೇಕ್ ಮಾಡೋರು, ಅಣ್ಣವ್ರ ಪಿಕ್ಚರ್ ಎಷ್ಟೊಂದು ಪಿಕ್ಚರ್ಗಳು ಡಬ್ ಆಗಿದೆ. ಅಲ್ಲಲ್ಲ, ಆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಆಗ್ತಾನೆ ಇರುತ್ತೆ ಆ್ಯಕ್ಚುಲಿ. ಮೀನ್ ದಟ್ ಆ್ಯಕ್ಚುಲಿ ನಾವೇ ಇವತ್ತು ಗ್ರೇಟು, ನಮ್ಮನ್ನ ಬಿಟ್ಟರೆ ಯಾರೂ ಅಲ್ಲ ಅನ್ನೋದಲ್ಲ. ಎಲ್ಲ ಇಂಡಸ್ಟ್ರಿಲೂ ಕೂಡ ಒಂದು ಕಾಲದಲ್ಲಿ ಏನೋ ಒಂದು ಒಂದೊಂದು ಇಂಡಸ್ಟ್ರಿ ಒಂದು ಕಾಲದಲ್ಲಿ ವಿಜೃಂಭಿಸುತ್ತೆ. ತಮಿಳ್ ಇಂಡಸ್ಟ್ರಿ ಏನು ಸಿನಿಮಾಗಳೇ, ಬಾಲಚಂದ್ರ ಅವರು, ಶಂಕರ್ ಇಂಕರೆಲ್ಲ ಬಂದಾಗ, ಕನ್ನಡದಲ್ಲಿ ಹಂಗೆ ಆ್ಯಕ್ಚುಲಿ ಏನೋ ರವಿಚಂದ್ರ ಅವರಿದ್ದಾಗ, ನಾನು ಬಂದಾಗ, ಅಥವಾ ಇನ್ನೊಂದು ಯೋಗರಾಜ್ ಭಟ್ ಬಂದಾಗ, ಒಂದು ಮುಂಗಾರು ಮಳೆ ಓ ಅಂತೆಲ್ಲ ತಿರುಗಿ ನೋಡ್ರ ಅವಾಗ. ಸಿ ಆ ಥರ ಒಬ್ಬ ಸೂರಿ ಬಂದಾಗಿರ್ಬೋದು, ಈಗಿನ ಎಷ್ಟೋ ಜನ ಡೈರೆಕ್ಟರ್ ಬಂದಾಗ, ನಮ್ಮ ರಾಜ್ಕುಮಾರ ಸೂಪರ್ ಹಿಟ್ ಆದಾಗ. ಓಕೆ, ಸಿ ಆ ಥರ ಪ್ರಕಾರ ಸರ್, ಈಗ ಕಾಲ ಎಲ್ಲರೂ ಮೇಲಕ್ಕೆ ಎಳೆಯುತ್ತೆ ಅಂತ ಎಳೆಯತ್ತೆ ಅಲ್ಲ, ಹೇಳಿಗೆ ಯಾವತ್ತೂ ಎಳೆಯಲ್ಲ, ನಾವು ತುಳ್ಕೊಂತೀವಿ ಅಷ್ಟೇ. ಕಾಲ ಎಲ್ಲರ ಕಾಲ ಎಳೆಯುತ್ತದೆ, ಕಾಲ ನಾನು ಮೇಲೆ ಹೋದ ಕೂಡಲೇ ಇವರೆಲ್ಲ ಕೆಳಗಿದ್ದಾರೆ ಅಂತ. ಅವ್ರು ಯಾವತ್ತೋ ಮೇಲೆ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲ. ಓಕೆ ಸರ್, ಆದರೂ ಈಗ ಅಮಿತಾಬ್ ಬಚ್ಚನ್ ಬಾಲಿವುಡ್ ನ ಬಿಗ್ ಬಿ, ಅವ್ರು ಬಂದು ಟ್ರೈಲರ್ ರಿಲೀಸ್ ಮಾಡ್ತಾರೆ. ಅದೇ ಅದೇ ತುಂಬಾ ತುಂಬಾ ಖುಷಿ ಅನ್ನಿಸ್ತು. ಒಬ್ಬ ಗ್ರೇಟ್ ಲೆಜೆಂಡರಿ ಆರ್ಟಿಸ್ಟ್ ಭೀಷ್ಮ ಪಿತಾಮಹ ನಮಗೆ ಆಕ್ಚುಲಿ ನಮ್ಮ ಇಂಡಸ್ಟ್ರಿಗೆ ಅವರು, ಅವರು ಒಂದು ಕಣ್ಣು ಈ ಕಡೆ ಬಿತ್ತು ಅಂದ್ರೆ ನಮ್ಗೆ ಒಂದು ದೊಡ್ಡ ಖುಷಿ. ಅವರು ಆ ಟ್ರೈಲರ್ ನೋಡಿ ಖುಷಿ ಪಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಇಟ್ ಇಸ್ ಎ ಗ್ರೇಟ್ ಥಿಂಗ್ ಆಕ್ಚುಲಿ. ಸರ್, ಹಾಗೇನೆ ಶೂಟ್ ಮಾಡುವಾಗ ಹಾಕೊಳ್ಳೋ ಡ್ರೆಸ್ ಅಲ್ಲಿ ಇರ್ಬೋದು ಅಥವಾ ಸಿಚುವೇಶನ್ಸ್ ಗಳಲ್ಲಿ ಚೈಲ್ಡ್ಹುಡ್ ಮೆಮೊರೀಸ್ ಏನಾದ್ರು ನೆನಪಾಯ್ತಾ ನಿಮ್ಗೆ? ಯಾ, ಚೈಲ್ಡ್ಹುಡ್ ಮೆಮೊರೀಸ್ ಬೇರೆ ಹತ್ರ ನೆನಪಾಯ್ತು ಆಕ್ಚುಲಿ. ಅದು ಏನು ಒಂದಷ್ಟು ಹೇಳ್ಬಿಡಿ ಸರ್. ಅಯ್ಯೋ ಬೇಡ, ಸ್ವಲ್ಪ ಹೇಳಿ ಸರ್. ಇಲ್ಲ ಏನಿಲ್ಲ, ಇವಾಗ ನಾನು ಫಸ್ಟ್ ಟೈಮ್ ಒಂದು ಪ್ಯಾಂಟ್ ತಂದು ಹಾಕೊಂಡಾಗ ಒಂದು ಆಗುತ್ತೆ ಗೊತ್ತಾ, ಒಂದು ಇಲ್ಲಿ ನೋಡಿದ್ರೆ ದಿನಕ್ಕೆ ಒಂದೊಂದು ಪ್ಯಾಂಟು, ಶೂಸ್ಗಳು, ಏನಯ್ಯ ಇದು ಆ್ಯಕ್ಚುಲಿ. ಇದು ಮಜಾ ಇಲ್ವಾ ಸರ್ ನಿಮಗೆ? ಅಲ್ಲ, ಮಜಾ ಇರುತ್ತೆ. ಕೆಲವು ಸತಿ ಹೆಂಗನ್ಸುತ್ತೆ ಅಂದರೆ, ಅವಾಗ ಒಂದು ಪ್ಯಾಂಟ್ ತೊಗೊಂಡಾಗ ನಾನು ನಿಜವಾಳು ಅವಾಗ ಇಡೀ ಪ್ರಪಂಚನ ಕಬ್ಜಾ ಮಾಡಿದೆ ಅನ್ನೋ ಥರ ನನಗೆ. ಈಗ ಈ ಕಬ್ಜಾ ಮಾಡೋದಕ್ಕೆ ಇಷ್ಟು ಪ್ಯಾಂಟು ಶರ್ಟು ನೋಡಿ, ಒಂದೊಂದು ರಿಚ್ ರಿಚ್ಚು ಏನೋ ಒಡವೆಗಳು ಇದು ಅದು ಎಲ್ಲ ಹಾಕಿದಾಗ ನಾವು ಈ ಪೀರಿಯಡಲ್ಲಿ ಇರಬೇಕಾಗಿತ್ತು ಅನ್ನಿಸ್ತು ಆ್ಯಕ್ಚುಲಿ. ಇವಾಗ ಹಾಕೋಕ್ಕಾಗಲ್ಲ, ಆ ಥರ ಹಾಕೊಂಡೋದ್ರೆ ಯಾವನೋನು ಅಂತಾರೆ. ಬಟ್ ಆ ಟೈಮಲ್ಲಿ ಹಾಕ್ತಾ ಇದ್ರು ಆ್ಯಕ್ಚುಲಿ 70s 80s ಅಲ್ಲೆಲ್ಲ. ಆದರೆ ನೀವು ಬಹಳ ಸಲ ಹೇಳ್ತೀರಿ ಸರ್, ನಾನು ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ವೋ ಅದನ್ನು ಸಿನಿಮಾದಲ್ಲಿ ಮಾಡ್ತೀನಿ. ಅದೇ ಮಾಡ್ತಾ ಇರೋದು ಇವಾಗ. ಓಕೆ, ಅಂದರೆ ಸರ್ ನಿಮ್ಗೆ ಅನ್ನಿಸ್ತಾ ನೆಕ್ಸ್ಟ್ ನಾನು ಈ ಥರದ ಒಂದು ಮೂವಿ ಮಾಡಬೇಕು, ನಾನೇ ಡೈರೆಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ? ಮೇಕಿಂಗಿಗೆ ಪ್ರಿಫರೆನ್ಸ್ ಕೊಟ್ಟು? ಅಲ್ಲಲ್ಲ, ಮಾಡಾಗಿದೆಯಲ್ಲ ಒಂದು ಮೇಕಿಂಗ್ ಒಂದು ಮಾಡ, ನಾನು ಇನ್ನೊಂದು ಸತಿ ಅದನ್ನೇ ಮಾಡೋದು, ನಾನು ಇನ್ನೇನೋ ಬೇರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಂದರೆ ಮೇಕಿಂಗ್ ಪಾರ್ಟ್, ಮೇಕಿಂಗ್ ಇಸ್ ನಾಟ್ ಕಪ್ ಆಫ್ ಟೀ. ಅದೋಕೆ ಅದೋಕೆ ಸಿ ಒಬ್ಬೊಬ್ಬರು ಅಂತ ನನಗೆ ಮೇಕಿಂಗಲ್ಲಿ ಇನ್ನೇನು ಬೇರೆ ಥರ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಅಂದರೆ ಇವಾಗ ನೀವು ನೀವೊಂದು ಏನೋ ನೀವೊಂದು ವಿಗ್ರಹ ಮಾಡಿದ್ದೀರಾ, ಏನೋ ಒಂದು ಅದೋ ಒಂದು ಕುದುರೆ ವಿಗ್ರಹ ಮಾಡಿದ್ದೀರಾ,
ನಾನು ಕತ್ತೆ ಮಾಡಬೇಕು ಅಂತನೋ ಅಥವಾ ಆನೆ ಮಾಡಬೇಕು ಅಂತನೋ ನಾನು ಒಂದು ಕುದುರೆ ಮಾಡಿ ನಿಮ್ಮ ಪಕ್ಕದಲ್ಲಿ ಇಡಕ್ಕೆ ಇಷ್ಟಪಡಲ್ಲ ನಾನು. ಅಂದ್ರೆ ನೋಡಿ ನನ್ನ ಕುದುರೆ ನೋಡಿ ಇವ್ರ ಕುದುರೆಗಿನ್ನ ಬೆಟರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟ. ಅಂದ್ರೆ ಕಾಂಪಿಟೇಷನ್ ಅನ್ನೋದು ಅಲ್ಲಿ ಬರಬಾರ್ದು ಅಂತಾನೆ, ಅಂದ್ರೆ ಯುನಿಕ್ ಆಗಿರಬೇಕು. ಅಲ್ಲ ನನ್ನ ಕಾಂಪಿಟೇಷನ್ ಬೇರೆ ತರ, ನಾನು ಬೇರೆ ದಾರಿ ಹುಡುಕೋಂತೀನಿ. ಎಸ್ ಸರ್, ಈಗ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ನೀವು ಒಂದಿಷ್ಟು ಪಾಠಗಳನ್ನ ಕಲ್ತ್ಕೊಂಡು ಬಂದಿರ್ತೀರಿ. ಈಗ ಬೇರೆಯವರ ನಿರ್ದೇಶನದಲ್ಲಿ ಸಿನಿಮಾ ಮಾಡುವಾಗ ನಿಮಗೆ ಓ ಹಿಂಗಿದ್ರೆ ಚೆನ್ನಾಗಿತ್ತು, ಹಂಗಿದ್ರೆ ಚೆನ್ನಾಗಿತ್ತು ಅಂತ ಏನಾದರೂ ವ್ಯಾಲ್ಯೂ ಅಡಿಷನ್ ಮಾಡಿದ್ದುಂಟಾ ಈ ಸಿನಿಮಾದಲ್ಲಿ? ಅಲ್ಲ, ಯೂಶ್ವಲಿ ಮಾಡ್ತೀನಿ, ಬಟ್ ಈ ಸಿನಿಮಾಲ್ ಮಾಡಿಲ್ಲ. ಯಾಕಂದ್ರೆ ಈ ಸಿನಿಮಾಲ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ, ಅವ್ರಿಗೂ ಟೈಮ್ ಇರಲಿಲ್ಲ. ಯಾಕಂದ್ರೆ ತುಂಬ ಲ್ಯಾವಿಶ್ ಪ್ರೊಡಕ್ಷನ್ನು, ಸಿಕ್ಕಾಪುಟ್ಟೆ ಜನ ಆರ್ಟಿಸ್ಟ್ಗಳು, ಆ ಟೈಮಲ್ಲಿ ನಮ್ದು ನಾನು ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗಿತ್ತು. ಡ್ರೆಸ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಅದು ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ಸೊ ಈ ಥರದ್ದೆಲ್ಲ ಇದ್ದಾಗ ಸಿ ನಾನು ತುಂಬ ಡೆಪ್ತ್ಗೋಗ್ಬಿಟ್ಟು ಅವ್ರ ಕಥೆಗಳನ್ನು ನುಗ್ಗಿ ಇಲ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನನಗೆ ಈ ಸಿನಿಮಾಗೆ ಅನ್ನಿಸ್ಲಿಲ್ಲ ಅದು. ಯಾಕಂದ್ರೆ ಅವರೇ ಒಂದು ಒಳ್ಳೆ ಲೈನ್ ಇಟ್ಕೊಂಡು ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ದಾರೆ. ಸಿ ನೀವು ಇದನ್ನ ಹೇಳ್ತಿದ್ರೆ ಕರ್ಮಣ್ಯವಾದಿ ಕಾರಸ್ತೆ ಮಹಾಪ್ಲೇಶು ಕದಾಚನ ಅಂದಂಗಿದೆ. ಯಾ ಕರೆಕ್ಟ್, ಅದು ಯಾವಾಗ ಆರ್ಟಿಸ್ಟ್ ಹಂಗೆ ಇರಬೇಕು. ಹಾಂ ಹಾಂ, ಸಿ ಆರ್ಟಿಸ್ಟ್ ಹಂಗೆ ಇರ್ಬೇಕು. ನಾವು ಕತೆ ಮಾಡೋಕ್ಕೆ ಮುಂಚೆ ಡಿಸ್ಕಸ್ ಮಾಡ್ತೀವಿ ಏನು ಹೇಳಿ, ಯಾವಾಗಲೂ ಅಷ್ಟೇ. ಅದು ಡಿಸ್ಕಸ್ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಓಕೆ, ಒಂದು ಸತಿ ಸಮಾಧಾನ ಆದಮೇಲೆ ಶೂಟಿಂಗ್ ಹೋಗ್ತೀನಿ. ಶೂಟಿಂಗಲ್ಲಿ ಒಂದು ಸತಿ ಸಮಾಧಾನ, ಮೇಕಿಂಗ್ ಚೆನ್ನಾಗಿ ಮಾಡಿ ಮುಗಿದೋಯ್ತು. ಅಲ್ಲಿ ಅಲ್ಲಿಂದ ನನಗೆ ತುಂಬ ಕೆಲಸ ಇರೋದು ಮಾಡೋದಕ್ಕೆ, ನನ್ನ ಬಾಡಿ ಮೇಂಟೈನ್ ಮಾಡೋದಿರ್ಬೋದು, ನಾನು ಆ್ಯಕ್ಟ್ ಮಾಡೋದಿರ್ಬೋದು, ಅದು ಯಾವುದೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಿರ್ಬೋದು, ತುಂಬ ಇರುತ್ತೆ ಆರ್ಟಿಸ್ಟಾಗಿ. ಸೊ ಅದನ್ನು ಕರೆಕ್ಟಾಗಿ ಮಾಡಬೇಕು ನಾನು. ಎಸ್ ಸರ್, ಹಾಗೆ ಈಗ ನಿಮಗಿದು ಒಂದು ಸ್ವಲ್ಪ ಹೊಸ ಸಿನಿಮಾನೇ ನಿಮ್ಮ ಒಂದು ಅನುಭವದ ಚಿತ್ರಗಳನ್ನು ಗಮನಿಸಿದಾಗ, ಇಲ್ಲಿ ಲವ್ ಸೆಂಟಿಮೆಂಟು ಅಂತ ಬಂದಾಗ ನೀವು ಏನೇನು ಅಪ್ಡೇಟ್ ಆಗಿದ್ದೀರಿ ಅಂತ ನಿಮ್ಗೆ ಅನಿಸ್ತು? ಇಲ್ಲ, ಪ್ರತಿ ಪಿಕ್ಚರಲ್ಲೂ ಕೂಡ ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ, ಅದು ರಕ್ತ ಕಣ್ಣೀರಲ್ಲಿ ಮಾಡಿದ್ದೆ. ಸಿ ಅದರಲ್ಲಿ ಒಂದು ಬೇರೆ ಸ್ಟೈಲ್ ಅದು, ಆ್ಯಕ್ಚುಲಿ ಒಂಥರ ತರಲೆ ಇದೆಲ್ಲ, ಇದು ಡಿಗ್ನಿಫೈಡ್ ಕ್ಯಾರೆಕ್ಟ್ರು. ಈಗ ಉಪೇಂದ್ರ ಸ್ಟೈಲ್ ಅದಾ ಇದಾ ಸರ್ ನೀವು? ಅಲ್ಲ, ಆ ಕತೆ ಅಲ್ಲ ಅದು, ಆ್ಯಕ್ಚುಲಿ ಈ ಕತೆಗಿದು ರಿಯಲ್ ಸ್ಟೈಲ್ ಎದುರುಗಡೆ ಕೂತೀನಿ ನೋಡಿ ಇದು. ಹೌದಾ, ಸದ್ಯಕ್ಕೆ. ಇದರಲ್ಲಿ ಸಾಂಗ್ಸ್ ಕೂಡ ತುಂಬಾ ಲವ್ ಅಂತ ಹೇಳಿದ ತಕ್ಷಣ ಪ್ರೇಮ ಗೀತೆಗಳು ಇರುತ್ತವೆ ಅಂತ ಅನ್ಕೊಳ್ಬೇಕಾ? ಇಲ್ಲ, ಹಾಗಲ್ಲ ಹಾಗಲ್ಲ ಹಾಗಲ್ಲ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಪ್ಲಸ್ ಸೀನ್ಸ್ಗಳು ಆ ಥರ ಇದೆ, ಬಟ್ ಬೇರೆ ಥರದ್ದು ನಂದೊಂದು ಸ್ಪೆಷಲ್ ಸಾಂಗ್ ಇದೆ, ಒಂದು ಸೆಲೆಬ್ರೇಷನ್ ಸಾಂಗ್ ಅಂತ ಒಂದಿದೆ. ಎಸ್ ಸರ್, ಸೊ ಬ್ಯಾಕ್ ಗ್ರೌಂಡ್ ಸಾಂಗ್ ಇದೆ. ಈ ಥರ ರಿಲೆವೆಂಟ್ ಆಗಿದೆ ಸಿನಿಮಾಗೆ, ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿದೆ. ಯಾವುದು ಜಾಸ್ತಿ ತುರ್ಕೋಕ್ ಹೋಗಿಲ್ಲ, ಬೇಕು ಇದು ಬೇಕು ಅದು ಬೇಕು ಅಂತ ಮಾಡಕ್ಕೆ ಹೋಗಿಲ್ಲ. ಸುದೀಪ್ ಸರ್ ಜೊತೆ ಎಷ್ಟು ದಿನದ ಶೂಟಿಂಗ್ ನಡೀತಾ? ಇಲ್ಲ, ಅದು ಸ್ಪೆಷಲ್ ಅಪಿಯರೆನ್ಸ್ ಅವ್ರದ್ದು. ಆ್ಯಕ್ಚುಲಿ ಅವರೇ ಪಿಕ್ಚರ್ ಸ್ಟಾರ್ಟ್ ಮಾಡ್ತಾರೆ, ಪಿಕ್ಚರ್ನ ಒಂದು ಒಂದು ಇದಕ್ಕೆ ಬಂದು ಒಂದು ಒಂದು ಘಟ್ಟದಲ್ಲಿ ಬಂದು ನಿಂತ್ಕೊತಾರೆ. ಶಿವಣ್ಣ ಅವರು ಅದೇ ಥರ ಒಂದು ಯಾವುದೋ ಒಂದು ಕರೆಕ್ಟ್ ಇಂಪಾರ್ಟೆಂಟ್ ಟೈಮಲ್ಲಿ ಬಂದು ನಿಂತ್ಕೊತಾರೆ. ಅದೆಲ್ಲ ನೀವು ತುಂಬ ಜಾಸ್ತಿ ಕೇಳಿದ್ರೆ ನಾನು ಯಾವ ಮಾರಿ ನಿಮಗೆ ಬಿಗಿನ್ ಟು ಎಂಡ್ ಕತೆ ಹೇಳಬೇಕು. ಉಪೇಂದ್ರ ಅವ್ರು ಯಾಮಾರೋದು ಉಂಟಾ? ಇಲ್ಲ, ನನಗೆ ಯಾಮಾರಿಸಿ ಇವಾಗ ಅವರೆಲ್ಲಿ ಬರ್ತಾರೆ ಅಂದ್ರೆ ಅಲ್ಲಿ ಎಲ್ಲ ಹೇಳಿ, ಇವರೆಲ್ಲಿ ಬರ್ತಾರೆ ಅವರೆಲ್ಲಿ ಬರ್ತಾರೆ ನಂಬಿಕೆ ಇಡಬಹುದು ಸರ್. ಹಾಗೇನಿಲ್ಲ, ಇನ್ನೇನು ಮಾರ್ಚ್ 17th ಅಲ್ಲ ಸರ್, ಅದಕ್ಕೆ ಸ್ವಲ್ಪ ದಯವಿಟ್ಟು ಕಾಯಿರಿ. ಏನನ್ಸ ಸರ್ ಮಾರ್ಚ್ 17th? ಇಟ್ಸ್ ಅನ್ಫೋರ್ಗೆಟಬಲ್ ಡೇ. ಇಲ್ಲ ಖಂಡಿತ, ಯಾ ಎಲ್ಲದಕ್ಕಿನ್ನ ಅಪ್ಪು ಅವರ ಏನು ಜನ್ಮದಿನದ ದಿನ ಮಾಡ್ತಾ ಇದೀವಿ, ಅದೊಂದು ಅವ್ರ ಬ್ಲೆಸ್ಸಿಂಗು ಒಂದಿದೆ ಈ ಪಿಕ್ಚರ್ಗೆ. ಸೊ ಇಟ್ ಈಸ್ ಗುಡ್ ಆ್ಯಕ್ಚುಲಿ, ನೋಡೋಣ ಖಂಡಿತ. ಏನೋ ಚಂದ್ರು ಅವರ ಇಷ್ಟು ವರ್ಷದ ಒಂದು ಕನಸು, ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಅವರು ತುಂಬ ಎಕರೆ ಬಡ್ಜೆಟ್ ಇದನ್ನು, ಆರ್ಡಿನರಿ ಬಡ್ಜೆಟ್ ಅಲ್ಲ, ತುಂಬ ಬಡ್ಜೆಟ್ ಹಾಕಿ ತುಂಬ ಪರಿಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಅಂತ ಕೇಳ್ಕೊತೀನಿ. ಓಕೆ, ಆರ್ ಚಂದ್ರು ಅಂತ ಹೇಳಿದ ತಕ್ಷಣ ಅವರಲ್ಲಿ ಒಂದು ಮುಗ್ಧತೆ ಇದೆ, ಒಂದು ಏನು ಆಂಬಿಷನ್ಸ್ ಕೂಡ ಅಷ್ಟೇ ಇದೆ. ಆರ್ ಚಂದ್ರುಗಳಿದ್ದಾರೆ, ಪ್ರೊಡ್ಯೂಸರ್ ಚಂದ್ರು, ಡೈರೆಕ್ಟರ್ ಚಂದ್ರು, ಸೂಪರ್ ಆರ್ ಚಂದ್ರು, ತಮಾಷೆ ಚಂದ್ರು, ಫಾದರ್ ಚಂದ್ರು, ಫ್ಯಾಮಿಲಿ ಚಂದ್ರು, ವಿಲೇಜ್ ಆರ್ಟಿಸ್ಟ್ ಚಂದ್ರು, ರಾಜಕೀಯ ಚಂದ್ರು. ಅದ್ರಲ್ಲಿ ಯಾವ ಚಂದ್ರ ನಿಮ್ಗೆ ಇಷ್ಟ ಆಗ್ತಾರೆ? ಯಾರು ಅನ್ಬೇಡಿ, ಯಾವ್ದಾದ್ರು ಒಂದ್ ಸ್ವಲ್ಪ ಆರ್ ಚಂದ್ರು ನನಗೆ ಇಷ್ಟ ಆಗ್ತಾರೆ. ಓಕೆ, ಆರ್ ಚಂದ್ರು ಇಷ್ಟ ಆಗ್ತಾರೆ. ಆರ್ ಚಂದ್ರು ಪ್ರಯತ್ನದ ಬಗ್ಗೆ ಇತ್ತೀಚೆಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈಗ ಅಮಿತಾಬ್ ಬಚ್ಚನ್ ಕೂಡ ಅವ್ರ ಬಗ್ಗೆ, ಓ ಒಂದು ಹಳ್ಳಿ ಪ್ರತಿಭೆ ಇಷ್ಟು ದೊಡ್ಡ ಮಟ್ಟದ ಕಲ್ಪನೆ, ಅದು ನಿಜವಾದ ನಮಗೂ ಹೆಮ್ಮೆ ಇದೆ ಅವ್ರ ಬಗ್ಗೆ. ಸಿ ಆ ಒಂದು ರೀಸನ್ಗೇನೆ ಸುದೀಪ್ ಆಗಲಿ, ಶಿವಣ್ಣ ಆಗಲಿ, ಎಲ್ಲರೂ ಕೂಡ, ನಾನಾಗಲಿ, ಯಾಕೆ ಈ ಫಿಲಮ್ಗೆ ಸಾಥ್ ಕೊಟ್ಟು ಇಷ್ಟೆಲ್ಲ ದಿನ ಆದರೂ ಕೂಡ. ಇಲ್ಲಾದರೂ ಆ ಹುಡುಗ ಒಬ್ಬ ಕನಸು ಕಾಣ್ತಾ ಇದ್ದಾನೆ, ಒಂದು ಹಳ್ಳಿಯಿಂದ ಬಂದು ಹುಡುಗ ಏನೇಳಿ ಇಷ್ಟು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಹೋಗಿ ಬಾಂಬೆಲಿ ಹೋಗಿ ಪಬ್ಲಿಸಿಟಿ ಮಾಡಿ ಅದನ್ನು 7 ಲ್ಯಾಂಗ್ವೇಜ್ ಮಾಡಬೇಕು, ನಾನು ಈ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಕನಸು ಇದೆಯಲ್ಲ. ಸೊ ಪ್ರತಿಯೊಬ್ಬರಿಗೆ ಅನ್ಸುತ್ತೆ ಅವ್ರಿಗೆ ಸಾಥ್ ಕೊಡಲೇಬೇಕು, ಹಾತ್ ಕೊಡಲೇಬೇಕು ಅಂತ, ಸಾಥ್ ಆಗಲೇಬೇಕು ಅಂತ. ಕ್ಯಾ ಬಾತೆ. ಈಗ ಆರ್ ಚಂದ್ರು ಅವರು ನಿಮಗೆ ಕಥೆಯನ್ನು ಕನ್ವೆ ಮಾಡಿದ್ರ, ಕನ್ವಿನ್ಸ್ ಮಾಡಿದ್ರ ಸರ್?
ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಕನ್ವೇ ಮಾಡ್ತಾರೆ, ನಾವು ಕನ್ವಿನ್ಸ್ ಆಗಬೇಕಷ್ಟೇ. ಕನ್ವಿನ್ಸ್ ಆದ್ರಾ? ಕನ್ವಿನ್ಸ್ ಆಗದೇನೆ ಮಾಡ್ತಾರೆ. ಅಲ್ಲ ಸರ್, ಹಾಗಲ್ಲ, ಇಟ್ ಟೇಕ್ಸ್ ಟೈಮ್. ಇಲ್ಲ, ಖಂಡಿತ ಟೈಮ್ ಆಯ್ತು. ಈ ಪಿಕ್ಚರ್ ಆಯ್ತು, ಆಕ್ಚುಲಿ ನನಗೆ ಕಲ್ಪನೆ ಬರಲಿಲ್ಲ ನನಗೆ ಅವ್ರು ಹೇಳಿದಾಗ ಹೆಂಗ್ ಮಾಡ್ತೀರ ನೀವು ಅಂತ. ಒಂದು ಫೋಟೋಶೂಟ್ ಮಾಡೋಣ ಅಂದ್ರು. ಒಂದು ಫೋಟೋಶೂಟ್ ಮಾಡಿದಾಗ ಗೊತ್ತಾಯ್ತು ಅವ್ರದ್ದು ಏನು ಕಲ್ಪನೆ, ಯಾವ ಥರ ಇದು ಮಾಡ್ತೀರಾ, ಯಾವ ಥರ ಲುಕ್ ಕಂಡಿದ್ದಿದೆ ಅಂತ. ಅವತ್ತಿಂದ ನಾನು ಬಿಟ್ಬಿಟ್ಟೆ ಅವ್ರಿಗೆ, ನೀವು ಮಾಡಿ. ಆ್ಯಕ್ಚುಲಿ ಗುಡ್ ಕ್ಯಾಮ್ರಾಮನ್ ಸಿಕ್ಕಿದೆ ನಿಮಗೆ, ಶಿವಕುಮಾರ್ ಇದ್ದಾರೆ, ಗೋ ಅಹೆಡ್, ನಿಮಗೆ ಒಳ್ಳೇದಾಗುತ್ತೆ ಅಂತ ಅನಿಸ್ತು. ಏನಕ್ಕೆ ನಂಬಬೇಕು ಅನಿಸ್ತು ಆರ್ ಚಂದ್ರ ಅವ್ರನ್ನ ನಿಮಗೆ ಈ ಸಿನಿಮಾದಲ್ಲಿ? ಯಾಕಂದರೆ ಒಂದಿಷ್ಟು ಟ್ರ್ಯಾಕ್ ರೆಕಾರ್ಡ್ನ ಗಮನಿಸ್ತಾರೆ ನಿಮ್ಗೆ. ಆರ್ ಚಂದ್ರ ಹೋ, ಅಲ್ಲ, ನನ್ನ ಜೊತೆ ಎರಡು ಪಿಕ್ಚರ್ ಹಿಟ್ ಕೊಟ್ಟಿದ್ದಾರೆ ಅವ್ರು, ನಂಬಲೇಬೇಕು ನಾನು ಪಾಪ. ಆದರೂ ಅವ್ರಿಗೆ ಕಾಟ ಕೊಡ್ತೀನಿ ನಾನು, ಪಾಪ. ಕಾಟ ಕೊಡ್ತೀರಾ? ಕಾಟ ಅಂದರೆ ಈ ಥರ ಸಬ್ಜೆಕ್ಟಲ್ಲಿ ಸ್ವಲ್ಪ ಇದು ಮಾಡ್ತೀನಿ. ಸೊ ಖಂಡಿತ ನಂಬಲೇಬೇಕು, ಬಿಕಾಸ್ ಈಸ್ ಎ ಹಾನೆಸ್ಟ್ ಎಫರ್ಟ್ ಮಾಡ್ತಾರೆ ಪಾಪ. ಮೇ ಬಿ ಕೆಲವು ಸತಿ ತುಂಬ ಜನ ಹೇಳ್ಬೋದು ಅವ್ರು ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಮಾಡ್ತಾರೆ ಅಂತ. ಪಾಪ ಮಾಡಲೇಬೇಕು, ಅವ್ರು ಅವರೇ ಹೇಳ್ಕೊತಾರೆ ಸರ್ ನನಗೆ ಯಾರಿದ್ದಾರೆ ಸರ್, ನನಗೆ ನಾನೇ ಪಬ್ಲಿಸಿಟಿ ಮಾಡ್ಕೊಬೇಕು, ನನ್ನ ಪಿಕ್ಚರಿಗೆ ಜನ ಬರೋಕೆ ನಾನೇ ಹೇಳ್ಕೊಬೇಕಲ್ಲ ಸರ್ ಅಂತ. ಬಟ್ ಈ ಒಂದು ಪಿಕ್ಚರ್ ಅವ್ರು ಹೇಳ್ತಿಲ್ಲ, ಅವ್ರ ಜೊತೆ ಇರೋರು ಮಾತಾಡ್ತಿದ್ದಾರೆ, ಅದೇ ಒಂದು ಖುಷಿ. ಇನ್ನು ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸರ್, ಚುನಾವಣೆ ಹತ್ರ ಬರ್ತಾ ಇದೆ, ಜ್ಞಾಪಕ ಇದೆ ಸರ್? ಹೌದೌದೌದು, ಚುನಾವಣೆ ಚುನಾವಣೆ ಅಂತ ಏನು ಅನ್ಸುತ್ತೆ ಸರ್? ಏನದೇ, ಇನ್ನೇನು, ನಮ್ದು ಪ್ರಜಾಕೀಯ ನಾವು ಅನೌನ್ಸ್ ಮಾಡಿದೀವಿ ಒಂದು 120 ಕ್ಯಾಂಡಿಡೇಟ್ಸ್ನ. ನೋಡೋಣ, ಇನ್ನೊಂದಷ್ಟು ಜನ ಬರೋರು ಇದ್ದಾರೆ, ಇನ್ನು ಅವ್ರಿಗೂ ಒಂದು ಇದು ಕೊಟ್ಟಿದ್ದೀವಿ, ನೋಡೋಣ. ವಿ ಆರ್ ಪಾರ್ಟಿಸಿಪೇಟಿಂಗ್ ಆ್ಯಕ್ಚುಲಿ. ಅಂದರೆ ಈಗ ನಿಮಗೆ ಅಂದರೆ ಮೆಸ್ಅಪ್ ಆಗ್ತಾ ಇದೆಯಾ ಇಲ್ಲಿ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ? ಒಂದು ಕಡೆ ಸಿನಿಮಾ ಇದೆ, ಇನ್ನೊಂದು ಕಡೆ ಪ್ರಜಾಕಿದ ಕಡೆ ಜಾಸ್ತಿ ಗಮನ ಕೊಡ್ತೀವಿ. ಅದು ಹೆಂಗಿದೆ ಅಂದರೆ ನೀವು ಕೂಡ ಇನ್ವಾಲ್ವ್ ಆಗ್ಬೋದು, ಸೆಲೆಕ್ಷನ್ ನಿಮಗೆ ಬಿಟ್ಟಿದ್ದೀನಿ, ನೀವು ಹೋಗಿ ವೋಟ್ ಮಾಡ್ಬೋದು ಅಲ್ಲಿ. ಈ ವ್ಯಕ್ತಿನ ಅವನ್ನ ನೀವು ತಿಳ್ಕೊಬೇಕು ಅಂದ್ರೆ ಅವ್ರ ಫೇಸ್ಬುಕ್ ಲಿಂಕ್ ಹಾಕಿದ್ದೀವಿ, ಅವ್ರು ಏನು ಮಾಡಿದಾರೆ ನೀವು ಫೇಸ್ಬುಕ್ಕಲ್ಲಿ ನೋಡ್ಬೋದು, ಅವ್ರು ಏನು ಕಲೆಕ್ಟ್ ಮಾಡಿದಾರೆ ಅಂತ ಫೋಟೋಸ್ ಹಾಕಿದ್ದೀವಿ, ಅವ್ರ ವೀಡಿಯೋಸ್ ಇದೆ, ನಿಮಗೆ ಓಪನ್ ಆಗುತ್ತೆ, ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿ ನೀವೇ ಸೆಲೆಕ್ಟ್ ಮಾಡ್ಬೋದು, ನೀವು ವೋಟು ಮಾಡ್ಬೋದು. ಕರೆಕ್ಟ್. ಓಕೆ ಸರ್, ಈಗ ಪ್ರಜಾಕೀಯದ ಸಮಯವನ್ನು ಅಥವಾ ಅದರ ಒಂದು ಪ್ರಚಾರ ಕಾರ್ಯವನ್ನು ನೀವು ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದ್ದೀರಿ, ಆದರೂ ಜನರಿಗೆ ಒಂದು ಉಪೇಂದ್ರ ಅವರು ಬೇಗ ಬರಬೇಕು, ನಮ್ಮೂರಿಗೆ ಬರಬೇಕು, ಪ್ರಚಾರ ಮಾಡಬೇಕು ಅಂತ ಈಗಲೂ ಹೇಳ್ತಾ ಇದ್ದಾರೆ. ಕಳೆದ 4-5 ವರ್ಷದಿಂದ ಅವರು ಅದನ್ನೇ ಕೇಳ್ತಾ ಇದ್ದಾರೆ, ನೀವು ಅದನ್ನೇ ಮಾಡಿದ್ದಾರೆ. ಈಗ ತುಂಬಾ ಕಡಿಮೆ ಆಗ್ತಿದೆ, ಅದು ಗೊತ್ತಾಗ್ತಿದೆ ಅವರಿಗೆ. ಇದು ನಾವು ಇನ್ನೊಬ್ಬರಿಗೆ ನೋಡೋದಲ್ಲ, ಪ್ರಜಾಕೀಯ ಅದಕ್ಕೆ ಪ್ರಜಾಕೀಯ ಅಂತ ಹೆಸರಿಟ್ಟಿರೋದು. ರಾಜಕೀಯ ಅಂತಿದ್ರೆ ಉಪೇಂದ್ರ ಅವ್ರು ಬರೋರು, ನಾನೊಂದಷ್ಟು ಏನೋ ಎಲ್ಲ ಒಂದು ಪ್ರಣಾಳಿಕೆ ಕೊಟ್ಟು ಒಂದು ವಿಶ್ವಾಸ ಕೊಟ್ಟು ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಪ್ರಜಾಕೀಯ ಆದ್ರಿಂದ ನಮ್ದೆಲ್ಲ ಕರ್ತವ್ಯ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಾಗಿದೆ. ನಿಮಗೂ ಗೊತ್ತಿದೆ ಪ್ರಶ್ನೆಗಳು, ನನಗೂ ಕೂಡ ಪ್ರಜಾಕೀಯದ ಬಗ್ಗೆ ಇಲ್ಲ. ಹೌದು, ಗೊತ್ತು ಗೊತ್ತು, ನಿಮಗೂ ಪ್ರಶ್ನೆಗಳಿಲ್ಲ, ಬಟ್ ಪ್ರಶ್ನೆಗಳು ನೀವು ಜನರಿಗೋಸ್ಕರ ಕೇಳ್ತಾ ಇದ್ದೀರಾ, ಅದರಲ್ಲೂ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಇರೋರಿಗೆ ಕೇಳ್ತಾ ಇದ್ದೀರಾ ನೀವು. ಅಂದ್ರೆ ಆಮೇಲೆ ಹೊಸದಾಗಿ ಏನಾದ್ರು ತಿಳ್ಕೊಳ್ಳೋದಿದ್ರೆ ತಿಳ್ಕೊಳ್ಬಹುದು ಅನ್ನೋ ಒಂದು ಸದಾಶಯ ಅಷ್ಟೇ. ಹೌದೌದು. ಎಸ್ ಸರ್, ಈಗ ಒಂದು ಕಡೆ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನೀವೇ ಗೆದ್ದು ಬರಬೇಕು, ಒಂದು ಕ್ಷೇತ್ರ ಆಯ್ಕೆ ಮಾಡಿ ಬಂದ್ಬಿಡ್ಲಿ ಅವರು ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ನೋಡೋಣ. ನಾನು ಹೇಳದ್ನಲ್ಲ, ಅದಕ್ಕೂ ಕರೆಕ್ಟಾಗಿ ನನಗೆ ಕಾಲ ಇದು ಬಂದಾಗ ಖಂಡಿತ ಆ ಥರ ನಾನು ಎಸ್ಕೇಪ್ ಇಷ್ಟಲ್ಲ. ಏನೋ ನಾನು ಮಾಡಿದೆ ಬೇರೆಯವ್ರಿಗೆ ಮಾಡಿ ಅಂತ ಹೇಳೋ ಅಷ್ಟು ಇದು ಅಲ್ಲ ನಾನು. ಖಂಡಿತ ನನಗೂ ಮನಸ್ಸಲ್ಲಿದೆ, ಬಟ್ ನನಗೆ ಅದು ಕರೆಕ್ಟಾಗಿ ಟೈಮ್ ಬೇಕು. ಏನೇಳಿ, ಅದಕ್ಕೆ ಕಂಪ್ಲೀಟ್ ನಾನು ಡೆಡಿಕೇಟ್ ಮಾಡ್ಬೇಕು. ನಾನು ಯಾವುದೋ ಸಿನಿಮಾ ಮಾಡ್ಕೊಂಡು ಅಲ್ಲಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕಮಿಟ್ಮೆಂಟ್ ಎಲ್ಲ ಮುಗಿದ ಮೇಲೆ ನಾನು ಅದನ್ನ ಮಾಡಬೇಕು ಅಂತಲೂ ಇದ್ದೀನಿ, ನೋಡೋಣ. ಈಗ ಸದ್ಯಕ್ಕೆ ನಿಮ್ಮ ಡೈರೆಕ್ಷನ್ ಮೂವಿ ಕೂಡ ಇದೆ. ಹೌದೌದೌದು, ಅದನ್ನ ಕಂಪ್ಲೀಟ್ ಮಾಡ, ಕಂಪ್ಲೀಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ನೊಂದು 2-3 ಮಂತ್ಸ್ ಅಲ್ಲಿ ಅದು ಮುಗೀತದೆ. ಎಲೆಕ್ಷನ್ ಮುಗಿದ್ಬಿಡುತ್ತೆ ಸರ್? ಅಲ್ಲ, ನೆಕ್ಸ್ಟ್ ಬರುತ್ತಲ್ಲ ಎಲೆಕ್ಷನ್, ಇರ್ಲಿ. ನಾನು ಹೇಳಿದ್ದು ಈ ಎಲೆಕ್ಷನ್ ಅಲ್ಲಿ ನನಗೆ ಬೇಕಾಗಿರೋದು ಏನಂದ್ರೆ, ನಾನು ಹೇಳ್ತಿರೋ ಸ್ವಲ್ಪ ಅರ್ಥ ಆಗ್ಲೇನಕ್ಕೋಸ್ಕರ ನಾನು ಹಿಂದೆ ಇಟ್ಟಿದ್ದೀನಿ ಕಾಲ್ನ. ಯಾಕಂದ್ರೆ ಇಲ್ಲಿ ವಿಚಾರಗಳಷ್ಟು ಇಂಪಾರ್ಟೆಂಟ್, ವ್ಯಕ್ತಿ ಅಲ್ಲ ಅಂದ್ಮೇಲೆ ಇಲ್ಲಿ ಮತ್ತೆ ಉಪೇಂದ್ರ ಬಂದು ಇಟ್ಕೊಂಡು ಉಪೇಂದ್ರಂಗೆ ಓಟ್ ಹಾಕಿ ಅಂತ ಹೇಳೋದು ಚೆನ್ನಾಗಿರಲ್ಲ. ವಿಚಾರಕ್ಕೆ ಓಟ್ ಹಾಕಿ, ಉಪೇಂದ್ರ ಆಗ್ಬೋದು, ಇನ್ನೊಬ್ರಾಗ್ಬೋದು, ವಿಜಯ ಆಗ್ಬೋದು, ಇನ್ನೊಬ್ರಾಗ್ಬೋದು, ಯಾರು ಆಗಿರ್ಬೋದು, ನೀವು ಈ ವಿಚಾರ ಕೊಟ್ಟಾಗ ವ್ಯಕ್ತಿ ನೋಡಬೇಡಿ ಅಂತ. ಅದು ಸ್ವಲ್ಪ ಕಷ್ಟ, ಅದು ಹೊಸದದು. ನಾವು ಇದುವರೆಗೂ ಹೇಳಿದ್ರೆ ಜನಕ್ಕೆ ಏನು ಆಯ್ಕೆ ಬೇಕೋ ಅದು ಮಾಡ್ಕೊಳ್ಳಿ ಅಂತ ಅಲ್ಲ. ಅಷ್ಟೇ ಅಷ್ಟೇ, ಕೊನೆಗೆ ಅವ್ರಿಗೆ ಪಕ್ಷನೇ ಬೇಕು ಅಂದರೆ ಪಕ್ಷ ಮಾಡ್ತಾರೆ, ವ್ಯಕ್ತಿ ಬೇಕು ಅಂದರೆ ವ್ಯಕ್ತಿ ಮಾಡ್ತಾರೆ, ವಿಚಾರ ಬೇಕು ಅಂದರೆ ವಿಚಾರ ಮಾಡ್ತಾರೆ. ಆ ವಿಚಾರ ನೋಡೋವಂಥ ಸಂಯಮ, ಪೇಷನ್ಸು ಬಂದಾಗ, ಅದು ಅನಿವಾರ್ಯತೆ ಆದಾಗ, ಕಾಲ ಪಕ್ವಾದಾಗ, ಇಲ್ಲಯ್ಯ ನಾವು ಇನ್ನೊಬ್ಬರು ನಂಬಾರ್ದು, ನಮ್ಮನ್ನು ನಾವೇ ಕಾಪಾಡ್ಕೊಬೇಕು ಇಲ್ಲಿ ಅಂತ ಬಂದಾಗ ಖಂಡಿತ ತಗೊಂತಾರೆ. ಆ ವಿಶ್ವಾಸ ನನಗಿದೆ. ಎಸ್ ಸರ್, ಆ ವಿಶ್ವಾಸ ನಮಗೂ ಕೂಡ ಇದೆ, ಹಾಗಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ಯಾಕಂತ ಹೇಳಿದ್ರೆ ಅದು ಪ್ರಜೆಗಳ ಆಶಯ. ನೀವೀಗಾಗಲೇ ಬಹಳಷ್ಟು ಸಂದರ್ಶನಗಳಲ್ಲಿ ಅದ್ರ ಬಗ್ಗೆ ಮಾತನಾಡಿದ್ದೀರಿ, ಈ ಸಿನಿಮಾದ ಜೊತೆಗೆ ಅದ್ರ ಜೊತೆ ಕೆಲಸ ಕೂಡ ಮಾಡ್ತಾ ಇದ್ರಿ, ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ನಮ್ಮೆಲ್ಲರ ಪರವಾಗಿ ನೀವು ಮಾಡ್ತಾ ಇದ್ರಿ, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ, ಅದು ನಿಮ್ಮ ದೊಡ್ಡತನ. ಸಿನಿಮಾದ ಕುರಿತಂತೆ, ಕಬ್ಜಾ ಸಿನಿಮಾ ಕುರಿತಂತೆ ನಮ್ಮ ಪವರ್ ಟಿವಿ ವೀಕ್ಷಕರಿಗೆ ತಮ್ಮ ಒಂದು ಮಾತು, ಕೊನೆ ಮಾತು. ಇಲ್ಲ, ಖಂಡಿತ ಒಬ್ಬ ಏನೋ ಒಂದು ಇದೊಂದು ಟೆಕ್ನಿಷಿಯನ್ ಸಿನಿಮಾ, ಟೆಕ್ನಿಕಲ್ ಆಸ್ಪೆಕ್ಟ್ ಇರುವಂಥ ಸಿನಿಮಾ, ಒಬ್ಬ ಆರ್ ಚಂದ್ರು ಅಂತ ಒಬ್ಬ ವ್ಯಕ್ತಿ, ಒನ್ ಮ್ಯಾನ್ ಶೋ, ನಿಂತ್ಕೊಂಡು ಹಲವಾರು ಗ್ರೇಟ್ ಟೆಕ್ನಿಷಿಯನ್ಸ್ ತನ್ನ ಜೊತೆ ಸೇರಿಸ್ಕೊಂಡು ಒಂದು ಅದ್ಭುತವಾದಂಥ ಒಂದು ಮೇಕಿಂಗ್ ಸಿನಿಮಾ ಮಾಡಿದ್ದಾರೆ. ಖಂಡಿತ ನಿಮಗೆ
ಮೇಕಿಂಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಆಶೀರ್ವಾದ ಮಾಡಿ. ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಇದೇ ಥರ ಒಂದು ಅಟೆಂಪ್ಟ್ ಮಾಡೋದಕ್ಕೆ ನಿಮ್ಮ ಈ ಆಶೀರ್ವಾದ ಭಾಳ ಮುಖ್ಯ. ಓಕೆ, ಅಂದರೆ ಒಂದು ಥ್ರಿಲ್ಲರ್ ಮೂವಿ ಕೂಡ ಹೇಳ್ಬೋದು ಇದನ್ನು. ಆಕ್ಷನ್ ಥ್ರಿಲ್ಲರ್ ಅಂತಲೇ ಅನ್ಕೊಳ್ಳಿ. ಅದಕ್ಕೆ ಯಾವುದೇ ಮೋಸ ಇಲ್ಲ ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದ ಮಾತಾಡಿದ್ದಕ್ಕಾಗಿ, ನಿಮ್ಮ ಸಮಯಕ್ಕಾಗಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಕನಸುಗಳನ್ನು ಕಂಡಾಗ ಅದು ನನಸಾದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ. ಅದು ದೊಡ್ಡವರ ಲಕ್ಷಣ. ಅದು ಉಪೇಂದ್ರ ಅವರಲ್ಲಿ ಯಾವಾಗಲೂ ಕೂಡ ಕಾಣಸಿಗುತ್ತೆ. ಈಗ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ, ಬಾದಶಾ ಕಿಚ್ಚ ಸುದೀಪ್ ಅವರಿದ್ದಾರೆ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಇದ್ದಾರೆ. ಇಂತಹ ಘಟಾನುಘಟಿ ನಾಯಕರು ನಮ್ಮವರು. ಈಗ ಕನ್ನಡ ಚಿತ್ರರಂಗದ ಹೆಮ್ಮೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಜ್ವಲಂತ ಉದಾಹರಣೆ ಇದೇ March 17 ಬಿಡುಗಡೆ ಆಗ್ತಾ ಇರುವಂಥ ಕಬ್ಜಾ ಚಿತ್ರ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಣ, ಆನಂದಿಸೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ. ನಮಸ್ಕಾರ.